ಏಪ್ರಿಲ್ 2ರಂದು ರಾಜ್ಯಕ್ಕೆ ಬಿಜೆಪಿ ಚುನಾವಣಾ ಚಾಣಕ್ಯ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲುವ ಗುರಿಯನ್ನ ಬಿಜೆಪಿ ಹಾಕಿಕೊಂಡಿದೆ. ಅಮಿತ್ ಶಾ ಆಗಮನದಿಂದ ಬಿಜೆಪಿಗೆ ಸಿಗುತ್ತಾ ಮತ್ತಷ್ಟು ಬೂಸ್ಟ್. ಏಪ್ರಿಲ್ 2ಕ್ಕೆ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲುವುದೇ ಬಿಜೆಪಿಯ ಪ್ರಮುಖ ಗುರಿ. ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬರ್ತಾ ಇರೋದ್ರಿಂದ ಬಿಜೆಪಿಗೆ ಮತ್ತಷ್ಟು ಬಲ ಬಂದಂತಾಗುತ್ತೆ. ಡಿಕೆ ಬ್ರದರ್ಸ್ ಭದ್ರಕೋಟೆಗೆ ಲಗ್ಗೆಯನ್ನ ಇಡಲಿದ್ದಾರೆ ಅಮಿತ್ ಶಾ. ಬೆಂಗಳೂರು ಗ್ರಾಮಾಂತರ ಗೆಲ್ಲುವುದೇ ಈಗ ಬಿಜೆಪಿ ನಾಯಕರ ಹೆಗ್ಗುರಿಯಾಗಿದೆ. ಚನ್ನಪಟ್ಟಣದಲ್ಲಿ ಡಾಕ್ಟರ್ ಮಂಜುನಾಥ್ ಪರವಾಗಿ ರೋಡ್ ಶೋವನ್ನ ನಡೆಸಲಿದ್ದಾರೆ ಅಮಿತ್ ಶಾ. ಮಂಜುನಾಥ್ ಪರವಾಗಿ ರೋಡ್ ಶೋವನ್ನ ನಡೆಸ್ತಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಏಪ್ರಿಲ್ 2ಕ್ಕೆ ರಾಜ್ಯಕ್ಕೆ ಬಿಜೆಪಿ ಚುನಾವಣಾ ಚಾಣಕ್ಯ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅಂತ ಬಿಜೆಪಿ ಪಣವನ್ನ ತೊಟ್ಟಿದೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಲಿಸಲೇಬೇಕನ್ನುವಂತಹ ಒಂದು ದೃಢ ನಿರ್ಧಾರವನ್ನ ಬಿಜೆಪಿ ಮಾಡಿಕೊಂಡಿದೆ. ಈಗ ಅಮಿತ್ ಶಾ ಅವರ ಎಂಟ್ರಿಯಿಂದ ಬಿಜೆಪಿಗೆ ಮತ್ತಷ್ಟು ಬೂಸ್ಟ್ ಅಂತೂ ಸಿಗುತ್ತೆ. ಏಪ್ರಿಲ್ 2ರಂದು ಅವರು ರೋಡ್ ಶೋವನ್ನ ನಡೆಸಲಿದ್ದಾರೆ. ಚನ್ನಪಟ್ಟಣದಲ್ಲಿ ರೋಡ್ ಶೋದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಮಿತ್ ಶಾ. ಜಂಟಿಯಾಗಿ ಪ್ರಮುಖ ಕ್ಷೇತ್ರಗಳ ನಾಯಕರ ಜೊತೆಗೆ ಸಭೆಯನ್ನ ಕೂಡ ನಡೆಸಲಾಗುತ್ತೆ. ಮೈತ್ರಿ ನಾಯಕರ ಜೊತೆಗೆ ಅಮಿತ್ ಶಾ ಅವರು ಸಮನ್ವಯ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕಾರ್ಯಕರ್ತರ ಒಗ್ಗಟ್ಟಿನ ಮಾಹಿತಿಯನ್ನ ಪಡೆಯಲಿದ್ದಾರೆ ಚಾಣಕ್ಯ. ಬೆಂಗಳೂರು ಉತ್ತರ, ದಕ್ಷಿಣ, ಕೇಂದ್ರ ಹಾಗೂ ಗ್ರಾಮಾಂತರ, ಹಾಗೆ ಚಿಕ್ಕಬಳ್ಳಾಪುರ ಕ್ಷೇತ್ರ, ಈ ಕ್ಷೇತ್ರಗಳಲ್ಲಿ ಸಮಾವೇಶವನ್ನ ನಡೆಸಲಿದ್ದಾರೆ ಅಮಿತ್ ಶಾ ಅವರು. ಇದರ ಜೊತೆಗೆ ಅಸಮಾಧಾನ ಇರುವಂತಹ ಕ್ಷೇತ್ರಗಳ ನಾಯಕರ ಸಭೆಯನ್ನ ಕೂಡ ಕರೆದಿದ್ದಾರೆ. ಮುನಿಸನ್ನ ಬಿಟ್ಟು ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಸೂಚನೆಯನ್ನ ರವಾನೆ ಮಾಡಲಿದ್ದಾರೆ. 28 ಕ್ಷೇತ್ರ ಗೆಲ್ತೇವೆ ಅಂದ್ರೆ ಸಾಕಾಗುವುದಿಲ್ಲ, ಒಗ್ಗಟ್ಟಾಗಿ ಕೆಲಸವನ್ನ ಮಾಡಬೇಕು, ಮೈತ್ರಿ ಗೆಲ್ಲಿಸುವುದಕ್ಕೆ ಕೆಲಸ ಮಾಡಿ ಅಂತ ವಾರ್ನಿಂಗ್ ಮಾಡಲಿದ್ದಾರೆ ಅಮಿತ್ ಶಾ ಅವರು. ಏಪ್ರಿಲ್ 2ಕ್ಕೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಮಂಜುನಾಥ್ ಪರವಾಗಿ ಅವರು ರೋಡ್ ಶೋವನ್ನ ಮಾಡಲಿದ್ದಾರೆ, ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ. 28 ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಹೇಳಿದ್ರೆ ಮೊದಲು ಒಗ್ಗಟ್ಟು ಬೇಕು. ಈಗಾಗಲೇ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಕೂಡ ಅಸಮಾಧಾನದ ಹೊಗೆ ಆಡ್ತಾ ಇರೋದನ್ನ ಗಮನಿಸ್ಬೋದು. ಬಿಜೆಪಿಯಲ್ಲಿ ಎಲ್ಲೆಲ್ಲಿ ಅಸಮಾಧಾನ ಇದೆ ಅಲ್ಲಿರುವಂತಹ ನಾಯಕರುಗಳನ್ನ ಕೂಡ ಕರೆಸಿ ಸಮನ್ವಯದ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಲಿದ್ದಾರೆ. ಬಿಜೆಪಿ ಚಾಣಕ್ಯ ಪ್ರಚಾರವನ್ನ ಕೈಗೊಳ್ತಾರೆ. ಚಿಕ್ಕಬಳ್ಳಾಪುರ ಸೇರಿ 5 ಕ್ಷೇತ್ರ ಒಳಗೊಂಡೇ ಬೃಹತ್ ಸಮಾವೇಶವನ್ನ ಮಾಡಲಿದ್ದಾರೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್, ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ಈಗ ಬಹಳ ಒಂದು ಬಿಗ್ ಟಾರ್ಗೆಟ್ ಅನ್ನೇ ಹಾಕೊಂಡಿದೆ ಬಿಜೆಪಿ, 28ಕ್ಕೆ 28ನ್ನೂ ಕೂಡ ಗೆಲ್ಲಬೇಕು, ಆದ್ರೆ ಅದಷ್ಟು ಈಸಿ ಆಗಿಲ್ಲ. ಹಾಗಾಗಿ ಅಮಿತ್ ಶಾ ಅವರ ಈ ಎಂಟ್ರಿಯಿಂದ ಎಷ್ಟು ಬೂಸ್ಟರ್ ಸಿಗ್ಬಹುದು ಬಿಜೆಪಿಗೆ? ನಾಳೆ ರಾತ್ರಿ ದೆಹಲಿಯಿಂದ ಬೆಂಗಳೂರಿಗೆ ಅಮಿತ್ ಶಾ ಅವರು ಆಗಮಿಸ್ತಾ ಇದ್ದಾರೆ. ಸೊ 2ನೇ ತಾರೀಕು ಇಡೀ ದಿನ ಕರ್ನಾಟಕದಲ್ಲಿ ಉಳಿತಾರೆ. ಮೊದಲನೇದಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿಜೆಪಿ ಮತ್ತು JDSನ ಪ್ರಮುಖ ನಾಯಕರ ಸಮನ್ವಯ ಸಮಿತಿಯ ಸಭೆ ಆಗಿರುತ್ತೆ. ಮಾಜಿ ಮುಖ್ಯಮಂತ್ರಿಗಳಾದಂತೆ ಎಚ್ ಡಿ ಕುಮಾರಸ್ವಾಮಿ, ಯಡಿಯೂರಪ್ಪ ಸೇರಿದಂತೆ ಒಂದಷ್ಟು ಪ್ರಮುಖ ನಾಯಕರು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಅರಮನೆ ಮೈದಾನದಲ್ಲಿ ಪ್ರಮುಖ 5 ಲೋಕಸಭಾ ಕ್ಷೇತ್ರ, ಬೆಂಗಳೂರು ಉತ್ತರ, ಕೇಂದ್ರ, ಬೆಂಗಳೂರು ದಕ್ಷಿಣ, ಹಾಗೆ ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ 5 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು ಶಕ್ತಿ ಪ್ರಮುಖರ ಯಾರೆಲ್ಲ ಇದ್ದಾರೆ 5,000 ಜನಗಳನ್ನು ಒಳಗೊಂಡಂತೆ ಒಂದು ಸಮಾವೇಶ ಆಗುತ್ತೆ. ಸಮಾವೇಶದ ಬಳಿಕ ಮತ್ತೊಂದು ಸಭೆ ಕೂಡ ಇದೆ, ಅದು ಪ್ರಮುಖವಾಗಿ 4 ಲೋಕಸಭಾ ಕ್ಷೇತ್ರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ಚಿಕ್ಕಬಳ್ಳಾಪುರ. ಈ 4 ಕ್ಷೇತ್ರಗಳು ಈಗಾಗಲೇ ಬಿಜೆಪಿ ಗೆದ್ದಿದೆ, ಆದರೆ ಇಲ್ಲಿ ಬಂಡಾಯದ ಬಿಸಿ ಬಹಳಷ್ಟು ಬಿಜೆಪಿಗೆ ಕಾಡ್ತಾ ಇದೆ. ಸೊ ಇದರಿಂದ ಸೋಲಬಹುದಾದಂಥ ಮತ್ತು ಕ್ಷೇತ್ರವನ್ನು ಕಳೆದುಕೊಳ್ಳಬಹುದಾದಂಥ ಸಾಧ್ಯತೆ ಇದೆ. ಹೀಗಾಗಿ ಅಮಿತ್ ಶಾ ಅವರೇ ನೇರವಾಗಿ 4 ಕ್ಷೇತ್ರಗಳಲ್ಲಿರ್ತಕ್ಕಂಥ ಪ್ರಮುಖರನ್ನ ಕರೆಸಿ ನೀವೇ ಗೆಲ್ಲಿಸಬೇಕು, ನೀವೇ ನಿಂತು ಓಡಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡ್ತಾರೆ. ಯಾಕಂತಂದರೆ ಈಗಾಗಲೇ 4 ಕ್ಷೇತ್ರ ಗೆದ್ದಿದೆ. ಒಂದು ಕಡೆ ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ಚಂದ್ರಪ್ಪ ನಾನೇ ನಿಲ್ತೀನಿ ಅಥವಾ ನನ್ನ ಮಗನಿಗೆ ಟಿಕೆಟ್ ಬೇಕು ಅನ್ನೋಂಥದ್ದು, ಚಿಕ್ಕಬಳ್ಳಾಪುರದಲ್ಲಿ ವಿಶ್ವನಾಥ್ ಅವರು, ಯಲಂಕ ವಿಶ್ವನಾಥ್ ಅವರು ತಮ್ಮ ಮಗನಿಗೆ ಟಿಕೆಟನ್ನು ಕೇಳ್ತಾ ಇರ್ತಕ್ಕಂಥದ್ದು, ಇನ್ನು ತುಮಕೂರಿನಲ್ಲಿ ಸೋಮಣ್ಣ ಅವರ ವಿರುದ್ಧ ಬಂಡಾಯದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ದಾವಣಗೆರೆಯಲ್ಲಿ ಕೂಡ ಒಂದು ಕಡೆ ರೇಣುಕಾಚಾರ್ಯ ಆಗಿರ್ಬೋದು, ಮಾಡಾಳು ವಿರೂಪಾಕ್ಷಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಂಡಾಯ ಇದ್ದಾರೆ. ಸೊ ಇದನ್ನು ಶಮನಗೊಳಿಸುವಂಥದ್ದು ಮತ್ತು ಒಳಬೇಗುದಿಯನ್ನು ಶಮನ ಮಾಡಿ ಒಂದು ರೀತಿ ಬೂಸ್ಟರನ್ನು ಕೊಟ್ಟು ನೀವೇ ಗೆಲ್ಲಿಸಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಕೊಡ್ತಾರೆ.
ಇದಕ್ಕೆ ಸೋತ್ರೆ ನೀವೇ ಹೊಣೆ ಅನ್ನುವಂಥ ಹೊಣೆಯನ್ನು ಕೂಡ ಹೊರಿಸುವಂಥ ಸಾಧ್ಯತೆ ಇದೆ. ಸೊ ಹೀಗಾಗಿ ಈ ಅಮಿತ್ ಶಾ ಅವರ ಒಂದು ಸೂಚನೆ ಒಂದು ರೀತಿ ಕಠಿಣವಾಗಿರುತ್ತೆ, ಯಾಕಂತಂದರೆ ಅವ್ರಿಗೂ ಗೊತ್ತು ಪರಿಣಾಮ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು. ಅದಾದ ಬಳಿಕ ಚನ್ನಪಟ್ಟಣದಲ್ಲಿ ರೋಡ್ ಶೋ ಇರುತ್ತೆ, ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಆಗಿದ್ದಂಥ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ. ಸೊ ಈ ಒಂದು ರೋಡ್ ಶೋ ಡಿ ಕೆ ಶಿವಕುಮಾರ್ ಅವರ ಕೋಟೆಗೆ ಲಗ್ಗೆ ಇಡುವಂಥದ್ದಾಗಿರುತ್ತೆ. ಸೊ ಯಾವುದೇ ಶಕ್ತಿ ಬಂದರೂ ಕೂಡ ಅದನ್ನು ಎದುರಿಸುವಂಥ ಮತ್ತು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ನಿಂತು ಇಡೀ ರೋಡ್ ಶೋ ಇರುತ್ತೆ. ಸೊ ಮಂಜುನಾಥ್ ಅವರ ಗೆಲುವಿಗೆ ಬೇಕಾದಂಥ ಒಂದಷ್ಟು ಸ್ಟ್ರಾಟಜಿನ ಅಮಿತ್ ಶಾ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಅದಾದ ಬಳಿಕ ಚನ್ನಪಟ್ಟಣದಲ್ಲಿ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ ಮಂಜುನಾಥ್ ಅವರ ಪೂರ್ವಪರ ಮತ್ತು ಈಗಿರ್ತಕ್ಕಂಥ ಹಾಲಿ ಸಂಸದರ ನಡುವಿನ ವ್ಯತ್ಯಾಸವನ್ನು ಅಮಿತ್ ಶಾ ಅವರು ತಿಳಿಸ್ತಾರೆ. ಒಟ್ಟಾರೆಯಾಗಿ 2ನೇ ತಾರೀಕು ಅಮಿತ್ ಶಾ ಅವರ ಇಡೀ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಬಿಜೆಪಿಗೆ ಒಂದು ರೀತಿ ಬೂಸ್ಟರ್ ಕೊಡುವಂಥ ಕೆಲಸವನ್ನು ಮಾಡಲಿರ್ತಕ್ಕಂಥದ್ದು. ಲೀನಾ ಶ್ರೀ, ಥ್ಯಾಂಕ್ ಯು ಚಂದ್ರಶೇಖರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.